ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ಬಾಣನ್ ತಿರುಗಿ ಸೂಪರ್ ಆಗಿರುವಂಥ ವೀಡಿಯೋ ಏನಪ್ಪ ಅಂತಂದರೆ, ಹೊಕ್ಳು ಬಳ್ಳಿನ ಏನು ಮಾಡೋದು. ಸೊ ತುಂಬ ಜನರಿಗೆ ಹೊಕ್ಳು ಬಳ್ಳಿನ ಏನು ಮಾಡೋದು, ಬಿಸಾಕದ ಇಲ್ಲ ಇಟ್ಕೊಳ್ಳೋದ, ಏನು ಮಾಡೋದು ಅಂತಲೇ ಕನ್ಫ್ಯೂಷನ್ ಆಗಿರುತ್ತೆ. ಹೊಕ್ಳು ಬಳ್ಳಿ ಬಗ್ಗೆ ಒಂದು ಒಳ್ಳೆಯ ವಿಷಯನ ಹೇಳ್ತಾ ಇದ್ದೀನಿ. ಸೊ ಸ್ಟೆಮ್ ಸೆಲ್ಸ್ ಅಂತ ಇರುತ್ತೆ ಹೊಕ್ಳು ಬಳ್ಳಿಯಲ್ಲಿ ಪಾಪು ಹುಟ್ಟಿದ ಮೇಲೆ. ಸೊ ಅದರ ಒಂದು ಈಗ ಕಂಡುಹಿಡಿಯೋದು, ಸೈಂಟಿಫಿಕ್ ಆಗಿ ಕಂಡುಹಿಡಿದಿದ್ದಾರೆ. ಸೊ ಆ ಮಗುಗೆ ಪರ್ಟಿಕ್ಯುಲರ್ ಆಗಿ ಮುಂದೆ ಏನಾದರೂ ತೊಂದರೆ ಇತ್ತು ಅಂತಂದರೆ, ಆ ಸ್ಟೆಮ್ ಸೆಲ್ಸ್ನ ಡಾಕ್ಟರ್ಸ್ ಬಂದು ಅದನ್ನು ರಕ್ಷಣೆ ಮಾಡಿ ಮಗುಗೇನೋ ತೊಂದರೆ ಆಯಿತು ಅಂದರೆ ಅದರಿಂದ ಬಂದು ಟ್ರೀಟ್ಮೆಂಟ್ ಕೊಡ್ತಾರಂತೆ. ಸೊ ಇವಾಗ ಬಂದು ಅದೊಂದು ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಆಗಿದೆ. ಮಗುಗೆ ಏನೇ ಪ್ರಾಬ್ಲಮ್ ಆದ್ರೂ ಈ ಒಂದು ಹೊಕ್ಳು ಬಳ್ಳಿಯಲ್ಲಿರುವಂಥ ಸ್ಟೆಮ್ ಸೆಲ್ಸಿಂದ ಮಗುಗೆ ಬಂದು ಟ್ರೀಟ್ಮೆಂಟ್ ಕೊಡುವಂಥ ಸಾಧ್ಯತೆಗಳಿದೆ ಅಂತ ಕೂಡ ತುಂಬ ಜನರು ಹೇಳ್ತಾರೆ. ಸೊ ಅಷ್ಟರ ಮಟ್ಟಿಗೆ ಶ್ರೇಷ್ಠವಾದದ್ದು ಹೊಕ್ಳು ಬಳ್ಳಿ. ಹಿಂದಿನ ಕಾಲದಲ್ಲೆಲ್ಲ ಇವಾಗ ಸ್ಕ್ಯಾನ್ ಇದೆ, ಅದು ಇದು ಇದೆ ಎಲ್ಲ ಕಂಡುಹಿಡಿತಾರೆ. ಬಟ್ ಆಗಿನ ಕಾಲದಲ್ಲಿ ಮಗು ಬೆಳೆದ್ಮೇಲೆ ಏನು ತೊಂದರೆ ಅಂತಲೇ ಗೊತ್ತಿರಲ್ಲ, ಮದ್ದಿಗೆ ಕೆಲಸ ಮಾಡಿರಲ್ಲ, ರೋಗಕ್ಕೆ ಮೇಲೆ ಆಗಿರಲ್ಲ, ಆ ರೋಗನ ಹೇಗೆ ಮೇಲ್ ಮಾಡೋದು, ಮದ್ದೇನು ಕೆಲಸ ಮಾಡ್ತಾ ಇಲ್ವಲ್ಲ ರೋಗಕ್ಕೆ ಅನ್ನುವಾಗ ಏನ್ ಮಾಡ್ತಾ ಇದ್ರಂತೆ, ಆ ಹೊಕ್ಳು ಬಳ್ಳಿಯನ್ನ ಸ್ಟೋರ್ ಮಾಡಿ ಇಡ್ತಾ ಇದ್ರಂತೆ. ಸೊ ಅದನ್ನ ಪುಡಿ ಮಾಡಿ, ಕುಟ್ಟಿ ಪುಡಿ ಮಾಡಿಬಿಟ್ಟು ಆ ಹೊಕ್ಳು ಬಳ್ಳಿ ಜೊತೆಗೆ ಇವ್ರು ಕೊಡುವಂತ ಔಷಧಿನ ಬೆರೆಸಿ ಮಗುಗೆ ತಿನ್ನಿಸ್ತಾ ಇದ್ರಂತೆ. ಸೊ ಅವಾಗ ಮಗುಗಾಗ್ಲಿ ಇಲ್ಲ ನೊಂದ್ಸ್ಪ ದೊಡ್ಡದಾದ್ಮೇಲೆ ಆ ಒಂದು ಮಗುಗೆ ತಿನ್ನಿಸಿದ ಮೇಲೆ ಅದು ಆರೋಗ್ಯ ಆಗ್ತಾ ಇತ್ತಂತೆ. ಸೊ ಅವಾಗ ನಮ್ಮ ಒಂದು ಪೂರ್ವಿಕರು ಮಾಡಿರೋ ವಿಷಯನ ಈಗ ಅಡ್ವಾನ್ಸ್ ಆಗಿ ಕಂಡಿಡ್ದಿರೋದಷ್ಟೇ. ಸೊ ಅಷ್ಟರ ಮಟ್ಟಿಗೆ ಬೆನಿಫಿಟ್ ಆಗಿರೋದು ಹೊಕ್ಳು ಬಳ್ಳಿ. ಸೊ ಹೊಕ್ಳು ಬಳ್ಳಿ ಮಗು ಹುಟ್ಟಿ 2 ವಾರಕ್ಕೆ ಉದುರೋಗುತ್ತೆ. ನೀವಾಗ ನೀವೇ ಕೀಳಬಾರ್ದು, ತುಂಬ ಹುಷಾರಾಗಿ ನೋಡ್ಕೋಬೇಕು, ಅಲ್ಲಿ ತೇವಾಂಶ ಇಲ್ಲದೆ ಹಾಗೆ ನೋಡ್ಕೋಬೇಕು. ಸ್ನಾನ ಮಾಡಿಸ್ಬಾರ್ದು ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಸ್ನಾನ ಮಾಡಿಸಿ, ಆದರೆ ಶುದ್ಧವಾದ ಬಟ್ಟೆ ತೊಗೊಂಡು ನಿಧಾನವಾಗಿ ಒತ್ತಿ ಒರೆಸಿ ಕ್ಲೀನಾಗಿ ಇಟ್ಕೊಂಡ್ರೆ ಅಷ್ಟೇ ಸಾಕು. ಹೊಕ್ಳು ಬಳ್ಳಿ ಬಂದು ಸ್ನಾನ ಮಾಡಿಸಿದಾಗ ಹಸಿ ಆಗುತ್ತೆ, ಆಮೇಲೆ ಡ್ರೈ ಆಗುತ್ತೆ, ಹೋಗ್ತಾ ಹೋಗ್ತಾ ಡ್ರೈ ಆಗಿ 15 ಡೇಸ್ ಆಫ್ಟರ್ ಅದು ಬಂದು ಉದುರೋಗುತ್ತೆ. ಸೊ ಉದುರೋದಂತಹ ಒಂದು ಹೊಕ್ಳು ಬಳ್ಳಿನ ಕ್ಲಿಪ್ ಸಮೇತ ಎತ್ತಿಟ್ಕೊಳ್ಳಿ. ಸೊ ಅದನ್ನು ಹಾಗೇನೆ ಸ್ಟೋರ್ ಮಾಡಿಡಿ, ಚೆನ್ನಾಗಿ ಒಣಗಿಸ್ಬಿಟ್ಟು ಸ್ಟೋರ್ ಮಾಡಿಟ್ಕೊಳ್ಳಿ. ಇದನ್ನು ನಿಮ್ಮ ಮಗುಗೆ ಫ್ಯೂಚರಲ್ಲಿ ತೋರಿಸಿ, ಇದು ನನಗೂ ನಿನಗೂ ಇರುವಂತಹ ಹೊಕ್ಳು ಸಂಬಂಧದ ಬಳ್ಳಿಯಪ್ಪ ಅಂತ ಹೇಳಿ ನೀವು ತೋರಿಸ್ಬೋದು ಅದನ್ನು. ಯಾಕಂದರೆ ತಾಯಿಗೂ ಮಗುಗೂ ಇರುವಂಥ ಸಂಬಂಧನೇ ಅದು. ಸೊ ಹೊಟ್ಟೆಲ್ಲಿ ಇರಬೇಕಾದ್ರೆ 9 ತಿಂಗಳು ನಿಮ್ಮ ಒಂದು ಪ್ಲಾಸೆಂಟ್ ಆ ಕರಳಿಂದಾನೇ ಆ ಮಗುಗೆ ಎಲ್ಲ ನ್ಯೂಟ್ರಿಷನು ಹೋಗಿರುತ್ತೆ. ಹೊರಗಡೆ ಬಂದಮೇಲೆ ಅದನ್ನು ಕಟ್ ಮಾಡಿ ತೆಗೆದ್ಮೇಲೆ ಆ ಹೊಕ್ಳು ಬಳ್ಳಿನೇ ನಿಮಗೂ ನಿಮ್ಮ ಮಗುಗೂ ಇರುವಂಥ ಒಂದು ಸೂಪರ್ ಆಗಿರುವಂಥ ಬಂಧ. ಸೊ ಹಾಗಿರಬೇಕಾದ್ರೆ ನೀವು ಆ ಹೊಕ್ಳು ಬಳ್ಳಿನ ಸ್ಟೋರ್ ಮಾಡಿಟ್ಕೊಳ್ಳಿ. ಇಲ್ಲ ಕೆಲವರು ಅದನ್ನು ಬಂದು ತಾಯ್ತ ಮಾಡಿಸ್ತಾರೆ. ಸೊ ಅದನ್ನು ತಾಯ್ತ ಮಾಡಿ ಮಗು ಸೊಂಟ ಕಟ್ಸ್ತಾ ಇದ್ರು ಮೊದಲು, ಕತ್ತಿಗೆ ಹಾಕಿಸ್ತಾ ಇದ್ರು, ಕೈ ಕಟ್ತಾ ಇದ್ರು, ಉಡ್ದಾರಕ್ಕೆ ಹಾಕ್ತಾ ಇದ್ರು. ಸೊ ಇವಾಗ ಯಾರು ಹಾಕ್ಕೊಳ್ಳಲ್ಲ, ಫ್ಯಾಷನ್ ಲೈಫ್ ಆಗ್ಬಿಟ್ಟಿದೆ. ಆದ್ರೂ ಆ ಹೊಕ್ಳು ಬಳ್ಳಿನ ಸ್ಟೋರ್ ಮಾಡಿಟ್ಕೊಳ್ಳಿ, ಎಲ್ಲಾದರೂ ಒಂದು ಚೆನ್ನಾಗಿ ಒಣಗಿಸ್ಬಿಟ್ಟು ಒಂದು ಡಬ್ಬಿಯಲ್ಲಿ ಹಾಕಿ ಎತ್ತಿಟ್ಕೊಳ್ಳಿ. ಆಗಾಗ ನೋಡಿ ನಿಮ್ಮ ಮಗು ಹುಟ್ಟಿದ್ದು ಅದು ಇದು ಎಲ್ಲ ನೆನೆಸ್ಕೊಂಡು ಸಂತೋಷವನ್ನು ಅನುಭವಿಸಿ. ನಾನಂತೂ ನನ್ನ 2 ಮಕ್ಕಳು ಹೊಕ್ಳು ಬಳ್ಳಿನ ಇಟ್ಟಿದ್ದೀನಿ, ಆದರೆ ಹೊಕ್ಳು ಬಳ್ಳಿ ಬಂದು ಇಲ್ಲ, ಆ ಕ್ಲಿಬ್ಬಲ್ಲಿ ಒಂದು ಸ್ವಲ್ಪ ಕಚ್ಕೊಂಡಿದೆ, 2 ಕ್ಲಿಬ್ಬಲ್ಲೊಂದು ಸ್ವಲ್ಪ ಕಚ್ಕೊಂಡಿದೆ. ಅದು ನೀಟಾಗಿ ಕಾಣಿಸುತ್ತೆ ನನಗೆ. ನಾನು ಪ್ರೆಗ್ನೆನ್ಸಿ ಚಾನಲಲ್ಲಿ ವೀಡಿಯೋ ಹಾಕಿದ್ದೀನಿ, ನನ್ನ ಮಕ್ಕಳದ್ದು ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಜೊತೆಗೆ ಹೊಕ್ಳು ಬಳ್ಳಿ ಕೂಡ ಹಾಕಿದೆ. ಸೊ ಇನ್ನೂ ಅದನ್ನು ನಾನು ಇಟ್ಕೊಂಡಿದ್ದೀನಿ, ನನ್ನ ಮಗಂದು ನನ್ನ ಮಕ್ಕಳದು ಅಂತೇಳಿ ನಾನು ಅದನ್ನು ನೋಡ್ತಾ ಇರ್ತೀನಿ. ನನಗದು ತುಂಬ ಇಷ್ಟ. ಒಬ್ಬೊಂದು ಕೈ ಕಟ್ಟಿರೋ ಕಾರ್ಡ್ ಸಮೇತ ಇಟ್ಟಿದ್ದೀನಿ ನಾನು, ಫಸ್ಟ್ ಬೇಬಿದು ಇಟ್ಟಿದ್ದೀನಿ. ಸೊ ಈ ಥರ ನಮಗೆ ಬಂದು ಈ ರೀತಿಯೆಲ್ಲ ಇರೋವಾಗ ನಮ್ಗೆ ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ. ಸೊ ಅದನ್ನು ತಾಯ್ತ ಮಾಡಿಟ್ರೆ ತಾಯಿ ನಮ್ಮ ಜೊತೆನೇ ಇದ್ದ ಹಾಗೆ ಅಂತ ಮಕ್ಕಳು ಅಂದ್ಕೊಳ್ತಾರಂತೆ. ಸೊ ಈ ಥರ ಎಲ್ಲ ನೀವು ಮಾಡ್ಕೋಬೋದು. ಹೊಕ್ಳು ಬಳ್ಳಿಯಿಂದ ನಿಮ್ಗೆ ಇಷ್ಟೊಂದು ಯೂಸ್ಫುಲ್ ಇದೆ. ಸೊ ಎತ್ತಿಟ್ಕೊಳ್ಳಿ, ಅದು ಬಂದು ಒಂದು ಲೈಫ್ ಟೈಮ್ ನಮ್ಗೆ ಇನ್ಯಾವತ್ತೂ ಅದು ಸಿಗಲ್ಲ, ಕರೆಕ್ಟಾಗಿ. ಸೊ ಲೈಫ್ ಟೈಮ್ ನಮ್ಮ ಜೊತೆ ಇಟ್ಕೊಂಡ್ರೆ ಅದು ನಮ್ಮ ಲೈಫ್ ಟೈಮ್ ಆಸ್ತಿ ಇದ್ದ ಹಾಗೆ ನಮ್ಮ ಜೊತೆನೇ ಇರುತ್ತೆ ಅದು. ಸೊ ಏನು ಅದು ಬಂದು ಮತ್ತೆ ನಮಗೆ ಪ್ರೊಡಕ್ಷನ್ ಆಗಲ್ಲ ಅಲ್ವಾ, ನಮಗೆ ಸಿ ಸೆಕ್ಷನ್ ಆಗಲಿ ನಾರ್ಮಲ್ ಆಗಲಿ 2 ಮಕ್ಕಳು ಆದಮೇಲೆ ಆಪ್ರೇಟ್ ಅಂತ ಆದಮೇಲೆ ಫ್ಯಾಮಿಲಿ ಪ್ಲಾನಿಂಗ್ ಅಂತ ಆದಮೇಲೆ ಮತ್ತೆ ಪ್ರೆಗ್ನೆನ್ಸಿ ಏನೋ ನಮ್ಮ ಲೈಫಲ್ಲಿ ಇರಲ್ಲ. ಸೊ ಆ ಮಗುಗೂ ನಮಗೂ ಇರುವಂಥ ಬಂದ ಹೊಕ್ಳು ಬಳ್ಳಿ ಅಷ್ಟೇ. ಸೊ ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟು ಹೊಕ್ಳು ಬಳ್ಳಿ ಬಿದ್ದ ಮೇಲೆ ಆ ಜಾಗದಲ್ಲಿ ಬ್ಲಡ್ಡೋ ಕೀವೋ ಬಂದರೆ ಹಾಸ್ಪಿಟ್ಲಿಗೆ ತೋರಿಸ್ಬೇಕು. ಪೌಡರ್ ಆಗಲಿ ನಿಮ್ಮಿಷ್ಟು ಕ್ರೀಮ್ ಆಗಲಿ ಹಾಕಬೇಡಿ. ತೇವ ಇಲ್ಲದ ಹಾಗೆ ಒರೆಸಿ ಮಗು ಹೊಕ್ಳನ್ನು ಕಾಪಾಡ್ಕೊಳ್ಳಿ. ಹೊಕ್ಳು ಬಳ್ಳಿಯಿಂದನೇ, ಹೊಕ್ಳು ಜಾಗದಿಂದನೇ ತುಂಬ ಇನ್ಫೆಕ್ಷನ್ಸ್ ಮಗುಗೆ ಹೋಗೋದು. ಹೊಕ್ಳು ಬಳ್ಳಿ ಜಾಸ್ತಿ ತೇವ ಇರೋ ಥರ ನೋಡ್ಕೊಂಡ್ರೆ ಜಾಸ್ತಿ ಇನ್ಫೆಕ್ಷನ್ಸ್ ಆಗುತ್ತೆ ಮಗುಗೆ. ಅದು ಬಿದ್ದ ಮೇಲೆ ಬ್ಲಡ್ಡೋ ಕೀವೋ ಬರ್ತಾ ಇದ್ರೆ ಅದನ್ನು ಸರಿಯಾಗಿ ನೋಡ್ಕೊಂಡಿಲ್ಲ ಅಂದ್ರೂ ಮಗುಗೆ ಅದು ಇದು ರೋಗಗಳು ಬರ್ತಾ ಇರುತ್ತೆ. ನೀವು ಏನಿದ್ರು ಹಾಸ್ಪಿಟ್ಲ್ಗೆ ಹೋಗಿ ತೋರಿಸ್ಕೊಳ್ಳಿ. ನಿಮ್ಮ ಓನ್ ಪ್ರಿಸ್ಕ್ರೈಬ್ ಆಗಲಿ ಎಣ್ಣೆ ಇಡೋದು, ಮತ್ತೆ ಬಂದು ಕ್ರೀಮ್ ಹಚ್ಚೋದು, ಪೌಡರ್ ಹಾಕೋದು ಇಂಥವೆಲ್ಲ ಮಾಡಬಾರ್ದು. ಸೊ ಏನೇ ಅಲ್ಲಿ ಪ್ರಾಬ್ಲಮ್ ಆಗಿದ್ರು ತೋರಿಸ್ಕೊಳ್ಳಿ. ಒಬ್ಬರು ನನಗೆ ಕಮೆಂಟ್ ಮಾಡಿದ್ರು ರಕ್ತ ಬರ್ತಾ ಇದೆ ಅಂತ. ಸೊ ಹಾಸ್ಪಿಟ್ಲ್ಗೆ ತೋರಿಸ್ಬೇಕು ಅಷ್ಟೇ, ಇನ್ನೇನಿಲ್ಲ. ಡಾಕ್ಟರ್ ಅದಕ್ಕೆ ತಕ್ಕ ಹಾಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ನಿಮಗೆ ಗೊತ್ತಿಲ್ಲದೆ ಇರೋದನ್ನೆಲ್ಲ ನೀವು ಮಾಡೋಕ್ಕೆ ಹೋಗಬೇಡಿ. ಯಾರೋ ಏನೋ ಹೇಳಿದ್ರು ಅಂತೇಳಿ ಕ್ರೀಮ್ ಹಾಕೋದು, ಬೂದಿ ಹಾಕ್ತಾರೆ ಕೆಲವರು, ಪೌಡ್ರ್ ಹಾಕ್ತಾರೆ, ನಿಮ್ಮ ಹಾಕೊಳ್ಳೋಂಥ ಆ್ಯಂಟಿಸೆಪ್ಟಿಕ್ ಕ್ರೀಮ್ ಹಾಕೋದು ಇಂಥವೆಲ್ಲ ಮಾಡಬಾರ್ದು. ಏನಿದ್ರು ಪೀಡಿಯಾಟ್ರಿಷನ್ ಅಂತ ತೋರಿಸಿದ್ರು ಅವ್ರಿಗೆ ತಕ್ಕ ಹಾಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಹೊಕ್ಳು ಬಳ್ಳಿಯನ್ನು ಸೇಫ್ ಮಾಡಿಟ್ಕೊಳ್ಳಿ. ಆ್ಯಂಡ್ ಎಷ್ಟು ನಿಮ್ಮ
ಮಗುಗೆ ಹೇಳಿ ಇದು ನನಗೂ ನಿನಗೂ ಹಾಕೊಳ್ ಬಳ್ಳಿನಪ್ಪ ಇದು ಅಂತ ಹೇಳಿ ತೋರಿಸಿ. ಆ್ಯಂಡ್ ಎಷ್ಟೊತ್ತು ಆಯ್ತಾ ಮಾಡಿಸೋ ಆಗಿದ್ರೆ ಮಾಡಿಸ್ಕೊಳ್ಳಿ, ಅದು ನಿಮ್ಮ ಇಷ್ಟ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬೈ.